ಎಲ್ಲೂ ಸಿಗಲ್ಲ ಸರ್, ಈ ಬಜೆಟ್ ಅಲ್ಲಿ ಹೇಳ್ತಾ ಇದನ್ನಲ್ಲ ಎಲ್ಲೂ ಸಿಗಲ್ಲ. ನಮ್ಮ ಆಟೋ ಓಡಿಸೋರ್ಗೆ, ಆಮೇಲೆ ಗಾರ್ಮೆಂಟ್ಸ್ ಗಾರ್ಮೆಂಟ್ಸ್ ಅಮ್ಮಂದಿರ್ಗೆಲ್ಲ ಒಳ್ಳೆ ಪ್ರೈಸ್, ಜಸ್ಟ್ 390,000 ರೂಪಾಯಿ. ಮೂರ್ ಬೋರ್ ಕೂಡ ಇದೆ ಅಂತ ಹೇಳ್ತಿರೋದು, ನಿಮ್ಗೆ ಏನ್ ಸರ್ವಿಸ್ ಬೇಕಣ? ಇಷ್ಟೆಲ್ಲ ಮಾಡ್ಕೊಟ್ಟವ್ರೆ, ಬೋರ್ವೆಲ್ ಇದೆ, ಟೋಟಲ್ ಮನೆ ಕಟ್ಕೊಂಡಿದ್ದಾರೆ ಸರ್. ಓಕೆ, ರಾಜಾಜಿನಗರದವ್ರು ಕಟ್ಕೊಂಡಿರೋದು ಸರ್. ಸರ್, ಈ ರೇಟ್ಗೆ ಓಕೆ ಈ ಸುತ್ತಮುತ್ತ ಎಲ್ಲೂ ಸಿಗಲ್ಲ ಸರ್ ಇದು ವರೆಯಿಂದ. ಸರ್, ಈಗ ಕಸ್ಟಮರ್ 8 ಗಂಟೆ 7 ಗಂಟೆಗೆ ಬಂದು ಸೈಟ್ ವಿಸಿಟ್ ಮಾಡ್ತಾರ, ನಾವು ಅವೈಲಬಲ್ ಇದೆ. 390,000 ರೂಪಾಯಿಗೆ 20-30 ಸೈಟ್ ಕೊಡ್ತಾ ಇದೀವಿ. ಸುತ್ತ ನಿಮ್ಗೆ ಯಾರು ಕೊಡಲ್ಲ. BMTC ಬಸ್ ಅವೈಲಬಲ್ ಇದೆ, ಆಮೇಲೆ ಪೆರಿಪಲ್ ರಿಂಗ್ ರೋಡ್ ಸ್ಯಾಂಕ್ಷನ್ ಆಗಿದೆ. ವಾಟರ್ ಲೈನ್ ತೋರ್ಸಪ್ಪ ಅಲ್ಲಿ, ವಾಟರ್ ಲೈನ್ ಇದೆ, ಸ್ಯಾನಿಟರಿ ಲೈನ್ ಇದೆ, 30 ಅಡಿ ರೋಡ್ ಕೊಟ್ಟಿರೋದು ನೋಡ್ಕೊಳ್ಳಿ. ಯಾರನ್ನ ಬಂದ್ರೆ ಈ ರೀತಿ ಅಲಾರಾಮ್ ಬಂದೇ, ಡ್ರೈನೇಜ್ ಕಲೆಕ್ಷನ್ ಆಗಿರ್ಲಿ, ಮತ್ತೆ ಎಲೆಕ್ಟ್ರಿಕ್ ಸೆಟ್ಟಿಂಗ್ಸ್ ಆಗ್ಲಿ, ಮತ್ತೆ ಕ್ಯಾಮ್ರಾ ಕೂಡ ಕೊಡ್ತಿದ್ದಾರೆ. ಸೈಟ್ಸ್ ಇವಾಗ ಏರ್ ಫೇಸಿಂಗ್ ಬರುತ್ತೆ ಕೆಲವು ಕೆಲಸ ಸರ್, ಈಸ್ಟ್ ಫೇಸಿಂಗ್ ಇದೆ, ವೆಸ್ಟ್ ಫೇಸಿಂಗ್ ಇದೆ, ನಾರ್ತ್ ಫೇಸಿಂಗ್ ಇದೆ ಸರ್. ಸರ್, ಇವಾಗ ನಾವು ಮಾಡಿರೋದು 144 ಸೈಟ್ ಮಾಡಿರೋದು, ಅದರಲ್ಲಿ ಆಲ್ರೆಡಿ 80 ಸೈಟ್ಸ್ ಸೋಲ್ಡ್ ಔಟ್ ಆಗಿದೆ. ಇನ್ನ ನಿಮ್ಗೆ 60 ಸೈಟ್ಸ್ ಅವೆಲ್ಲ ಬಂದು ಬೆಂಗಳೂರು ನಾರ್ತ್ ದಾಸಂಪುರ ಹೋಬಳಿ ಕಿತ್ನಳ್ಳಿ ಗ್ರಾಮ ಪಂಚಾಯತಿ ಬರುತ್ತೆ, ಸೊಂಡೆಕೊಪ್ಪ ವಿಲೇಜ್. ಸೊ ಎಲ್ಲ ನಮಸ್ಕಾರ ವೀಕ್ಷಕರೇ. ಸೊ ಮತ್ತೊಮ್ಮೆ ಸೈಟ್ ಪ್ರಾಪರ್ಟಿ ಒಂದು ವಿಡಿಯೋ ಮಾಡಕ್ಕೆ ಬಂದಿದ್ದೀವಿ. ಸೊ ಎಲ್ಲಿಗೆ ಬಂದಿದ್ದೀವಿ ಅಂದರೆ JPN ಡೆವಲಪರ್ಸ್ ಬಂದಿದ್ದೀವಿ ಅಂತ ಹೇಳ್ತಿದ್ರು. ಸೊ ನಮ್ಮ ಮಟ್ಟಿಗೆ ಮಹೇಶ್ವರ ಇದ್ದಾರೆ, ಅವ್ರನ್ನ ಚಾನಲ್ ವೆಲ್ಕಮ್ ಮಾಡಿಕೊಂಡು. ಸೊ ಕಮ್ಮಿ ಅಂದರೆ ಕಮ್ಮಿಗೆ ಒಂದು ಚಾಲಕರಿಗೆ ಒಳ್ಳೆ ಸೈಟ್ಸ್ಗಳು ಕೊಡ್ತಿದ್ರು ಅಂತೇಳಿ ಮಹೇಶ್ವರ ಇದ್ದಾರೆ, ಅವ್ರನ್ನ ಚಾನಲ್ ವೆಲ್ಕಮ್ ಮಾಡಿಕೊಂಡು ಯಾವ ರೀತಿ ಇನ್ಫಾರ್ಮೇಷನ್ ಎಲ್ಲ ಪೆಟ್ಟಿ ಅಂತ ತಿಳ್ಕೊಳ್ಳೋಣ, ಏನೇನು ಫೆಸಿಲಿಟೀಸ್ ಕೊಡ್ತಿದ್ದಾರೆ, ಲೋನ್ ಫೆಸಿಲಿಟೀಸ್ ಆ ಥರ ಕೊಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ಚೆನ್ನಾಗಿದ್ದೀನಿ ಸರ್. ಸರ್, ಇವಾಗ ನಿಮ್ಮ ಪ್ರಾಪರ್ಟಿ ಎಷ್ಟು ವರ್ಷದಿಂದ ಮಾಡ್ಕೊಂಬಂದಿರ, ಎಷ್ಟು ಸೈಟ್ಸ್ ಇಲ್ಲಿ ಕಂಡ ಕೊಟ್ಟಿದ್ದಾರೆ ನಮ್ಮ ವ್ಯೂವರ್ಸ್ ಕೇಳ್ತಾರೆ? ಸರ್, ನಾವೀಗ ಈ ಸೈಟ್ ಕೊಡ್ತಾ ಇರೋದು 390,000 ರೂಪಾಯಿಗೆ 20-30 ಸೈಟ್ ಕೊಡ್ತಾ ಇದೀವಿ. 780,000 ರುಪೀಸ್ಗೆ ನಾವು 30-40 ಸೈಟ್ ಕೊಡ್ತಾ ಇದೀವಿ. ಇದು ಬಂದು ಬೆಂಗಳೂರು ನಾರ್ತ್ ದಾಸಂಪುರ ಹೋಬಳಿ ಕಿತ್ನಳ್ಳಿ ಗ್ರಾಮ ಪಂಚಾಯತಿ ಬರುತ್ತೆ, ಸೊಂಡೆಕೊಪ್ಪ ವಿಲೇಜ್. ಸೊಂಡೆಕೊಪ್ಪ ವಿಲೇಜ್ ಮೇನ್ ರೋಡ್ ಇಂದ ನಿಮ್ಗೆ 1.5 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ವಾಟರ್ ಫೆಸಿಲಿಟೀಸ್ ಇದೆ, ಕರೆಂಟ್ ಫೆಸಿಲಿಟೀಸ್ ಇದೆ, ಆಮೇಲೆ ನಿಮ್ಗೆ ಸ್ಯಾನಿಟರಿ ಡ್ರೈನೇಜ್ ಎಲ್ಲ ಇದೆ ಸರ್. 30 ಅಡಿ ರೋಡ್ ಕೊಟ್ಟಿದ್ದೀವಿ ಸರ್. 30 ಅಡಿ ಇದು ಲೋನ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಸೊ ಇವಾಗ ಅವ್ರಿಗೆ ಲೋನ್ ಫೆಸಿಲಿಟೀಸ್ಗೆ ಡಾಕ್ಯುಮೆಂಟ್ ರಿಕ್ವೈರ್ ಕೇಳ್ತಾ ಇರ್ತಾರೆ ಸರ್? ಏನು ಬೇಡ, ಅದು ನಾವೇ ಕಂಪ್ನಿ ಲೋನೇ ಕೊಡ್ತಾರೆ. ಕಂಪ್ನಿ ಲೋನೇ ಕೊಡ್ತಾರಲ್ಲ. ಸೊ ಹಾಗಿದ್ರೆ ಸೈಟ್ಸ್ ಇವಾಗ ಏರ್ ಫೇಸಿಂಗ್ ಬರುತ್ತೆ ಕೆಲವು ಕೆಲಸ ಸರ್? ಈಸ್ಟ್ ಫೇಸಿಂಗ್ ಇದೆ, ವೆಸ್ಟ್ ಫೇಸಿಂಗ್ ಇದೆ, ನಾರ್ತ್ ಫೇಸಿಂಗ್ ಇದೆ ಸರ್. ನಾರ್ತ್ ಫೇಸಿಂಗ್ ಇದೆ. ಸೊ ಎಷ್ಟು ಸೈಟ್ಸ್ ಇದೆ ಸರ್ ಈ ಎಕರೆ? ಸರ್, ಇವಾಗ ನಾವು ಮಾಡಿರೋದು 144 ಸೈಟ್ ಮಾಡಿರೋದು, ಅದರಲ್ಲಿ ಆಲ್ರೆಡಿ 80 ಸೈಟ್ಸ್ ಸೋಲ್ಡ್ ಔಟ್ ಆಗಿದೆ. ಇನ್ನು ನಿಮಗೆ 60 ಸೈಟ್ಸ್ ಅವೈಲಬಲ್ ಇದೆ ಸರ್. ಬರೀ ಕೇವಲ 60 ಸೈಟ್ಸ್ ಮಾತ್ರ ಬಾಕಿ ಇದೆ ಅಂತ ಹೇಳ್ತಾ ಇದ್ರು. ಹಾಗಿದ್ರೆ ನೋಡ್ಕೊಂಬಂದ್ಬಿಡೋಣ, ಬನ್ನಿ. ಎಂಟ್ರಿ ಆಯ್ತಿದ್ರೆ ನೋಡ್ಕೋಬೋದು ಯಾವ ರೀತಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಪ್ರಾಪರ್ಟೀಸು ಇದು ಬಂದು ನಿಮಗೆ ರೆವಿನ್ಯೂ ಸೈಟ್ಸ್ ಬರುತ್ತೆ, ಬರೀ ನೋಡ್ಕೋಬೋದು. 390,000 20x30, 40x40, 40x30 ಈ ರೀತಿ ಸೈಟ್ ಡೈಮೆನ್ಷನ್ ಬರುತ್ತೆ ಅಂತ ಹೇಳ್ತಾರದು. ಸೊ ವಾಟರ್ ಕಲೆಕ್ಷನ್ಸ್ ಆಗಿರಲಿ, ಮತ್ತು ಡ್ರೈನೇಜ್ ಕಲೆಕ್ಷನ್ ಆಗಿರಲಿ, ಮತ್ತು ಎಲೆಕ್ಟ್ರಿಕ್ ಸೆಟ್ಟಿಂಗ್ಸ್ ಆಗಲಿ, ಮತ್ತು ಕ್ಯಾಮ್ರಾ ಕೂಡ ಕೊಡ್ತಿದ್ದಾರೆ. 24 ಗಂಟೆ ಕ್ಯಾಮ್ರಾ ಫೆಸಿಲಿಟೀಸ್ ಕೂಡ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ರು. ಹೌದು ಸರ್. ಸೊ ರೋಡ್ ಬಂದು ಎಷ್ಟು ಹೇಳಿದ್ರಿ ಸರ್? ಇದು ಬಂದು ರೋಡ್ ಬಂದು 30 ಅಡಿ ರೋಡು ಸರ್. 30 ಅಡಿ ರೋಡ್, 30 ಅಡಿ ರೋಡ್ ಕೊಟ್ಟಿರೋದು ನೋಡ್ಕೊಳ್ಳಿ. ಯಾರನ್ನ ಬಂದ್ರೆ ಈ ರೀತಿ ಅಲಾರಾಮ್ ಬಂದೇ ಬರುತ್ತೆ ಸರ್. ಈ ರೇಟ್ಗೆ ಓಕೆ ಈ ಸುತ್ತಮುತ್ತ ಎಲ್ಲೂ ಸಿಗಲ್ಲ ಸರ್. ಈ ರೇಟ್ಗೆ ಸುತ್ತಮುತ್ತ ಎಲ್ಲೂ ಸಿಗಲ್ಲ. 20-30 ಸೈಟ್ ಬಂದ್ಬಿಟ್ಟು 390,000 ರೂಪಾಯಿ, 30-40 ಸೈಟ್ ಬಂದ್ಬಿಟ್ಟು 780,000 ರೂಪಾಯಿ, ಹಾಫ್ ಸೈಟ್ 390,000 ರೂಪಾಯಿ, ಫುಲ್ ಸೈಟ್ ಬಂದು 780,000 ರೂಪಾಯಿ. ವಾಟರ್ ಲೈನ್ ತೋರ್ಸಪ್ಪ ಅಲ್ಲಿ, ವಾಟರ್ ಲೈನ್ ಇದೆ, ಸ್ಯಾನಿಟರಿ ಲೈನ್ ಇದೆ, ಕರೆಂಟ್ ಕನೆಕ್ಷನ್ ಅಲ್ಲಿ TC ಹಾಕ್ಸಿದೀವಿ ಸರ್. ಅಲ್ಲಿ ತೋರ್ಸಿ, TC ಹಾಕ್ಸಿದೀವಿ ನೋಡ್ಬೋದು ಅಲ್ಲಿ. ಇನ್ನೇನು ಲೈನ್ ಎಳ್ಸ್ಬೇಕಷ್ಟೇ. ಆಮೇಲೆ ಇದು ಟಾರ್ ರೋಡು, ಇನ್ನೇನು ಒಂದು 2 ಮಂತ್ಸ್ ಒಳಗಡೆ ಹಾಕ್ಸ್ಬಿಡ್ತೀವಿ ಸರ್, ಟಾರ್ ರೋಡ್ ಆಗೋಗುತ್ತೆ ಅಂತ ಹೇಳಿ. ಹೌದು ಸರ್. ಸೊ ಇದು ಯಾವ ಡೈಮೆನ್ಷನ್ ಬರುತ್ತೆ ಇದು ಸರ್? ಇದು 76 ರಿಜಿಸ್ಟ್ರಿ ಆಗೋಗಿದೆ. ನಮ್ಮ ಸಚಿನ್ ಅವ್ರ ಅಂತ ತಗೊಂಡಿರೋದು, ನೈಂಡಳ್ಳಿಲಿ ಅವ್ರು ರಿಜಿಸ್ಟರ್ ಆಗಿದೆ. ನಿಮ್ಗೆ ಬೇರೆ ಸೈಟ್ ಆ ಕಡೆ ಈ ರೋಡಲ್ಲೆಲ್ಲ ತುಂಬಾ ಖಾಲಿ ಆಗೋಗಿದೆ ಸರ್. ಆ ರೋಡಲ್ಲಿ ಇದು ಕೊಡ್ತೀನಿ. ಸೊ ಈ ರೋಡ್ ಫುಲ್ ಕ್ಲಿಯರ್ ಆಗೈತೆ, ಈ ರೋಡ್ ಎಲ್ಲ ಕ್ಲಿಯರ್ ಆಗಿದೆ. ಸೊ ಎಷ್ಟು ಸೈಟ್ಸ್ ಬಗ್ಗೆ ಇದೆ ಅಂತ ಹೇಳಿದ್ರೆ ಸರ್, ನಿಮ್ 60 ಸೈಟ್ಸ್ ಖಾಲಿ ಇದೆ ಅಷ್ಟೇ. 40 ಸೈಟ್ಸ್ ಮಾತ್ರ ಬೇಗ ಬಂದ್ರೆ ಸಿಗುತ್ತೆ ಸರ್. ಈ ರೇಟ್ಗೆ ಯಾರು ಕೊಡಲ್ಲ ಸರ್. ಇಲ್ಲಿ ಸುತ್ತಮುತ್ತ ನಿಮ್ಗೆ ಯಾರು ಕೊಡಲ್ಲ. BMTC ಬಸ್ ಅವೈಲಬಲ್ ಇದೆ, ಆಮೇಲೆ ಪೆರಿಪಲ್ ರಿಂಗ್ ರೋಡ್ ಸ್ಯಾಂಕ್ಷನ್ ಆಗಿದೆ. ಓಕೆ, ನಿಮ್ಗೆ ಪ್ರತಿಯೊಂದು ಇದೆ ಸರ್. ಸ್ಕೂಲು ನಿಯರ್ ಇದೆ, SSP ಇಂಟರ್ನ್ಯಾಷನಲ್ ಸ್ಕೂಲ್ ನೀವು ನೋಡಿದ್ರಿ ಸರ್, ಮೇನ್ ಎಂಟ್ರೆನ್ಸ್ ಅಲ್ಲೇ ನಿಮ್ಗೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಎಲ್ಲ ಇದೆ, ಹಾಸ್ಪಿಟ್ಲು ಸ್ಕೂಲು ಎಲ್ಲ ಇದೆ. ಓಕೆ, ಸೊ ಇವಾಗ
ಜನರು ಬರ್ತಾರೆ ಸರ್, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಓಪನಿಂಗ್ ಇರುತ್ತೆ ಸರ್? ಓಪನಿಂಗ್ ಬಂದ್ಬಿಟ್ಟು ನಿಮಗೆ ಬೆಳಗ್ಗೆ 9:30 ಸರ್. ಈಗ ಕಸ್ಟಮರ್ 8 ಗಂಟೆ 7 ಗಂಟೆಗೆ ಬಂದು ಸೈಟ್ ವಿಸಿಟ್ ಮಾಡ್ತಾರ, ನಾವು ಅವೈಲೇಬಲ್ ಇರ್ತೀವಿ, ಅವ್ರು ನಮಗೆ ಕಾಲ್ ಮಾಡ್ಕೊಂಡು ಬರಬೇಕಷ್ಟೇ. ಸೊ ಇವಾಗ ಕಾಲಿಂಗ್ ಟೈಮಿಂಗ್ಸ್ ಹೇಳ್ಬಿಡಿ ಸರ್. ಸರ್ ಕಾಲಿಂಗ್ಸ್ ಯಾವಾಗಾರ ಮಾಡ್ಲಿ, ನಾವು ಎತ್ತುತ್ತೀವಿ, ಯಾವಾಗಾರ ಮಾಡ್ಲಿ ಎತ್ತುತ್ತೀವಿ ಸರ್, ಕಸ್ಟಮರ್ಗೋಸ್ಕರನೇ ಇರೋದು ಸರ್. ಯಾವಾಗಾರ ನೀವು ಎನಿ ಟೈಮ್ ಎನಿ ಟೈಮ್ ಮಾಡಿ ನಾವು ಕಾಲ್ ಪಿಕ್ ಮಾಡ್ಬಿಟ್ಟು ನಾವು ಆನ್ಸರ್ ಮಾಡ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಕೇವಲ 60 ಸೀಟ್ಸ್ ಮಾತ್ರ ಬಾಕಿ ಇದೆ ಅಂತ ಹೇಳ್ತಾ ಇದ್ರು. ಸೊ ಬಂದು ಬೇಗ ತಗೊಳ್ಳಿ, ಈ ಬಜೆಟ್ ಅಲ್ಲಿ ಯಾರು ಕೊಡ್ತಿಲ್ಲ, ಎಲ್ಲೂ ಸಿಗಲ್ಲ ಸರ್ ಈ ಬಜೆಟ್ ಅಲ್ಲಿ. ಹೇಳ್ತಾ ಇದನ್ನಲ್ಲ, ಎಲ್ಲೂ ಸಿಗಲ್ಲ. ನಮ್ಮ ಆಟೋ ಓಡಿಸೋರ್ಗೆ, ಆಮೇಲೆ ಗಾರ್ಮೆಂಟ್ಸ್ ಸಂಬಂಧಿರ್ಗೆಲ್ಲ ಒಳ್ಳೆ ಪ್ರೈಸ್, ಜಸ್ಟ್ 390,000 ರೂಪಾಯಿ. ಮೂರ್ ಬೋರ್ ಕೂಡ ಇದೆ ಅಂತ ಹೇಳ್ತಾ ಇರೋದು. ನಿಮ್ಗೆ ಏನ್ ಸರ್ವಿಸ್ ಬೇಕಣ, ಇಷ್ಟೆಲ್ಲ ಮಾಡ್ಕೊಡೋರು ಬೋರ್ವೆಲ್ ಕೊಡ್ತಾವ್ರ ಅಂದ್ರೆ ಏನಕ್ಕೆ ವೇಟ್ ಮಾಡ್ತೀರಾ? ಬೇಗ ಬನ್ನಿ. ಈ ರೀತಿ ಸೈಟ್ ಯಾರು ಕೊಡ್ತಿಲ್ಲ, ಬೆಂಗಳೂರಲ್ಲಾಗ್ಲಿ ಬೆಂಗಳೂರು ನಿಯರ್ ಬೈ ಇದೆ. ಎಷ್ಟು ಬೋರ್ ಇದೆ ಸರ್ ಅವರಲ್ಲ? ಸರ್ ಇವಾಗ 1 ಬೋರ್ ಓಡಿಸಿದೀವಿ, ಇನ್ನ 2 ಬೋರ್ ಓಡಿಸ್ತಾ ಇದೀವಿ ಸರ್ ಹಿಂದ್ಗಡೆ. ಇನ್ನ 2 ಬೋರ್ ಕೂಡ ಬರ್ತಿದೆ ಅಂತ ಹೇಳ್ತಾ ಇರೋದು. ಎಷ್ಟು ಲೀಟರ್ ಕೆಪಾಸಿಟಿ ಬರುತ್ತೆ ಸರ್? ಇಲ್ಲೆಲ್ಲ ವಾಟರ್ ಫೆಸಿಲಿಟಿ ತುಂಬಾ ಚೆನ್ನಾಗಿದೆ ಸರ್. 300 ಅಡಿ 400 ಅಡಿಗೆಲ್ಲ ಸಿಗ್ತಾ ಇದೆ ವಾಟರ್. 300 400 ಅಡಿಗೆಲ್ಲ ಸಿಗ್ತಾ ಇದೆ ಅಂದ್ರೆ ಇನ್ನೇನು ನೀವು ಹಾಕ್ಸ್ಕೊಬಹುದು, ಬೇಕಾದ್ರೆ ಬೋರ್ ಬೇಕಾದ್ರೆ ಎಕ್ಸ್ಟ್ರಾ ಬೋರ್ ಬೇಕಾದ್ರೆ ಅವ್ರು ಇಷ್ಟ ಅದು. ಈ ಹಾಫ್ ಸೈಟ್ ಫುಲ್ ಸೈಟ್ ಬಂದು 780,000 ರೂಪಾಯಿ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಆಲ್ರೆಡಿ ನಮ್ಮ ಲೆವೆಟ್ ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ ಸರ್, ರಾಜಾಜಿನಗರದವ್ರು ಕಟ್ಕೊಂಡಿರೋದು ಸರ್. ಸೊ ಇವಾಗ ಸೈಟ್ ಬುಕ್ ಮಾಡ್ಕೊಂಡು ಸೈಟ್ ತಗೊಂಡು ನಾಳೆನೇ ಕಟ್ಕೊಬಹುದು ಮನೆ ಅಂತ? ನಾಳೆನೆ ಮನೆ ಕಟ್ಕೊಬಹುದು, ರಿಜಿಸ್ಟರ್ ಮಾಡ್ಕೊಂಡು ನಾಳೆನೆ ಕಟ್ಕೊಬಹುದು. ನೀವೇನ ಕಟ್ಕೊಡ್ತೀರಾ ಮನೆಗಳನ್ನ ಸರ್? ನಾವು ಅದನ್ನ ಮಾಡ್ತಾ ಇಲ್ಲ, ಅದನ್ನ ನಮ್ಮ ಫ್ರೆಂಡ್ಸ್ ಇದಾರೆ, ಬೇಕಾದ್ರೆ ಅದನ್ನ ನಾವು ಇದು ಮಾಡ್ಕೊಡ್ತೀವಿ, ರೆಫರ್ ಮಾಡ್ಕೊಡ್ತೀವಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸೈಟ್ಸ್ ನೋಡ್ತಾ ಇರೋರಿಗೆ ದಯವಿಟ್ಟು ಶೇರ್ ಮಾಡಿ. ಈ ರೀತಿ ಸೈಟ್ಸ್ ಯಾರು ಕೊಡ್ತಾರೆ ಅಂತ ಹೇಳ್ತಾರೆ, ಬೆಂಗಳೂರು ನಿಯರ್ ಬೈ ಇರೋದು. ಆಮೇಲೆ ಸರ್ ಇದು ಬಂದು ನಿಮ್ಗೆ ಈ ಲೊಕೇಶನ್ ಬಂದು ನಿಮ್ಗೆ ಬೆಂಗಳೂರು ನಾರ್ತ್ ದಾಸಂಪುರ ಹೋಬ್ಳಿಗೆ ಸೇರುತ್ತೆ ಇದು. ಆಮೇಲೆ ಕಿತ್ನಳ್ಳಿ ಗ್ರಾಮ ಪಂಚಾಯತಿ ಇದು ಸೇರುತ್ತೆ. ಆಮೇಲೆ ಇದು ಬೆಂಗಳೂರು ಮಾಗಡಿ ರೋಡ್ ತಾವರೆಕರೆ ಇದೆಯಲ್ಲ, ಅಲ್ಲಿಂದ ಜಸ್ಟ್ 15 ಮಿನಿಟ್ಸ್. ಆಮೇಲೆ ತುಮಕೂರು ರೋಡ್ ನೆಲಮಂಗ್ಲ ಇಂದ ಜಸ್ಟ್ 15 ಮಿನಿಟ್ಸ್. BMTC ಬಸ್ ನಿಮ್ಗೆ ಮೆಜೆಸ್ಟಿಕ್, ಮಾರ್ಕೆಟ್, ಕೆಂಗೇರಿ, ಯಲಹಂಕ ಎಲ್ಲಾ ಕಡೆಯಿಂದ ಸಿಗುತ್ತೆ ನಿಮ್ಗೆ, ಎಲ್ಲಾ ಕಡೆ ಸಿಗುತ್ತೆ. ಹೌದು ಸರ್. ಹಾಗಿದ್ರೆ ದಯವಿಟ್ಟು ನೋಡ್ತಿರೋರು ದಯವಿಟ್ಟು ಅಂದ್ರೆ ದಯವಿಟ್ಟು ಶೇರ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಹಾಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಯಾವ ತರ ಮಾಡ್ಬೇಕಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇಷ್ಟ ಹೇಳ್ತಾ ಸರ್, ನಮ್ಮ ವ್ಯೂವರ್ಸ್ ಬರ್ತಾರೆ. ಓಕೆ ಸರ್. ಇಷ್ಟೆಲ್ಲ ಸೈಟ್ಸ್ ನೋಡ್ಸಿದ್ರೆ ಬರೀ 60 ಸೈಟ್ಸ್ ಇದೆ, 60 ಸರ್ ಮಾಡಿದ್ರೆ ಬನ್ನಿ.